ನಮಸ್ಕಾರ, ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕರ್ನಾಟಕ ಬಿಜೆಪಿಯ ಕಟ್ಟಾಳು ರಾಮ್ ಭಟ್ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ರಾಮ್ ಭಟ್, ನಿಧನರಾಗಿದ್ದಾರೆ. ಇವತ್ತು ಪುತ್ತೂರಿನ ಮಾಜಿ ಶಾಸಕ ಉರಿ ಮಜಲು ರಾಮ್ ಭಟ್ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, ಟ್ರೀಟ್ಮೆಂಟ್ ಕೂಡ ಪಡ್ಕೊಳ್ತಾ ಇದ್ರು ಪುತ್ತೂರಿನ ಮಾಜಿ ಶಾಸಕ ಉರಿ ಮಜಲು ರಾಮ್ ಭಟ್. ಇನ್ನು ಇವರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಬಿಜೆಪಿಯ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಹಾಗೂ ಇತರೆ ನಾಯಕರೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿದ್ರು. ಆಗಿನ ಕಾಲದಿಂದಲೂ ಕೂಡ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತ ನಾಯಕ ಅಂತಂದ್ರೆ ಅದು ರಾಮ್ ಭಟ್. ಕರ್ನಾಟಕದಿಂದ ನಾವು ನೋಡೋದಾದ್ರೆ, ಇನ್ನು ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಮಾಡಿದ್ರು, ಹೇಗಿದ್ದೀರಾ ಅಂತೆಲ್ಲ ಆರೋಗ್ಯವನ್ನ ವಿಚಾರಿಸಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಪುತ್ತೂರು ಶಾಸಕರಾಗಿರುವಂತಹ ಸಂಜೀವ್ ಮಠಂದೂರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜೀವ್ ಮಠಂದೂರೇ, ಸಹಜವಾಗಿ ಈ ವಿಷಯ ನಿಮ್ಗೆಲ್ಲ ಬೇಸರ ತರಿಸಿರುತ್ತೆ. ರಾಮ್ ಭಟ್ ಅವರ ಮಾರ್ಗದರ್ಶನವನ್ನ ಈ ಸಂದರ್ಭದಲ್ಲಿ ಯಾವ ತರ ನೀವು ನೆನಪು ಮಾಡ್ಕೊಳ್ತೀರಾ? ರಾಮ್ ಭಟ್ರು ಒಬ್ಬರು ಹಿರಿಯ ಮುತ್ಸದ್ದಿ, ಜನಸಂಘದ ಕಾಲದಿಂದಲೂ ಬಹುಶಃ ನಾನು ಅವರನ್ನು ಬಲ್ಲೆ. ನಾನು ಸುಮಾರು 74ನೇ ಇಸವಿಯಲ್ಲಿ ನಾನು ಪ್ರಾಥಮಿಕ ಶಾಲೆಗೆ ಹೋಗುವಾಗಲೇ ಅವರು ಚುನಾವಣಾ ಸಭೆಗಳಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅವರು ಜನಸಂಘದ ಕಾಲದಲ್ಲಿ 16 ಬಾರಿ MLAಗೆ ಸ್ಪರ್ಧೆ ಮಾಡಿದ್ದಾರೆ, ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆದ್ರೆ ಅವರು 2 ಸಲ ಮಾತ್ರ ಪುತ್ತೂರಿನ ಶಾಸಕರಾಗಿ ಪುತ್ತೂರಿನ ಅಭಿವೃದ್ಧಿಗೆ ತನ್ನ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅವರು ಜನಸಂಘ ಬಿಜೆಪಿಯಲ್ಲಿ ಒಬ್ಬ ಅಜಾತ ಶತ್ರು ಆಗಿದ್ರು. ಅವಿಭಾವಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಸಾಚಾರ್ಯರು ಮತ್ತು ರಾಮ್ ಭಟ್ರು ಸಮಕಾಲೀನರು. ಒಟ್ಟಿಗೆ ಪುತ್ತೂರು ಪುರಸಭೆಯ ಅಧ್ಯಕ್ಷರಾಗಿ ರಾಮ್ ಭಟ್ರು, ಉಡುಪಿ ಪುರಸಭೆಯ ಅಧ್ಯಕ್ಷರಾಗಿ ವ್ಯಾಸಾಚಾರ್ಯರು ಇಡೀ ರಾಜ್ಯದಲ್ಲಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ಆ ಪುರಸಭೆಯಲ್ಲಿಯೂ ತಮ್ಮ ಆ ಒಂದು ಅಭಿವೃದ್ಧಿಯ ಛಾಪನ್ನು ಮೂಡಿಸಿದವರು. ಅದೇ ರೀತಿಯಲ್ಲಿ ಒಬ್ಬ ಸಹಕಾರಿಯಾಗಿ ಕ್ಯಾಮ್ಕೋದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿ ಅಡಿಕೆ ಬೆಳೆಗಾರರ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿದಂತ ಹಿರಿಯರು ರಾಮ್ ಭಟ್ರು. ನಮಗೆಲ್ಲ ಬಿಜೆಪಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರ್ಬೇಕಿದ್ರೆ ನಮಗೆ ಮಾರ್ಗದರ್ಶಕರು. ಯಾವುದೇ ಪುತ್ತೂರಿನ ಬಿಜೆಪಿ ವಿಚಾರ ಇರಲಿ, ಪರಿವಾರ ಸಂಘಟನೆ ವಿಚಾರ ಇರಲಿ, ಅದು ರಾಮ್ ಭಟ್ರ ಮನೆಯಲ್ಲಿ ಅಂತಿಮ ತೀರ್ಪನ್ನು ಪಡಿಸ್ತಾ ಇತ್ತು. ಹಾಗೆ ಒಂದು ಸರಳ ಸಜ್ಜನಿಕೆಯ ರಾಜಕಾರಣಿ. ಅದೇ ರೀತಿಯಲ್ಲಿ ಇವತ್ತಿನ ನಮ್ಮ ರಾಜಕೀಯದಲ್ಲಿ ಬಹುಶಃ ಅಂತ ವ್ಯಕ್ತಿಗಳು ಸಿಗುವುದು ಅಪರೂಪ. ಸರಳತೆಯಿಂದ ಎಷ್ಟು ಜೀವನ ಮಾಡಬಹುದು ಮತ್ತು ಒಬ್ಬ ವ್ಯಕ್ತಿಯಲ್ಲಿ ಹೇಗೆ ಮಾತಾಡಬಹುದು ಅಂತೇಳಿ ಬಹುಶಃ ನಾವು ರಾಮ್ ಭಟ್ರಲ್ಲಿ ಕಲಿತುಕೊಳ್ಳುವಂತದ್ದು ಬಹಳಷ್ಟು ಇತ್ತು. ನೀವು ಹೇಳಿದಂಗೆ ಸರಳತೆ, ಅದ್ರ ಜೊತೆಯಲ್ಲಿ ಬಹಳ ಸ್ವಾಭಿಮಾನಿ ಆಗಿದ್ರು ಅಂತ ಕೂಡ ನಾವು ಕೇಳ್ಪಟ್ವಿ. ಸಹಜವಾಗಿ ಸ್ವಾಭಿಮಾನಿ ಕೂಡ ಆಗಿದ್ರು, ಸರಳರು ಆಗಿದ್ರು. ಪಕ್ಷದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಆಗಿ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಹೊಸ ಪಕ್ಷದ ವಿರುದ್ಧ ಕೂಡ ಅವರು ನಿಂತಿದ್ರು ಒಂದು ಸಮಯದಲ್ಲಿ. ಆಮೇಲೆ ಪುನಃ ಬಿಜೆಪಿ ಒಟ್ಟಿಗೆ ಸಂಪರ್ಕ ಇಟ್ಟುಕೊಂಡಿದ್ರು. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಧಾನಿ ಆಗ್ತಾ ಇದ್ದಂತೆ ಮತ್ತೆ ಬಿಜೆಪಿ ಮರಳಿದ್ರು. ಇವರು ಕೂಡ ಫೈನ್ ಮಾರ್ಗದರ್ಶಕರಾಗಿದ್ರು, ಸಾಕಷ್ಟು ಅಡ್ವೈಸ್ ಗಳನ್ನ ಕೊಡ್ತಾ ಇದ್ರು ಅಂತ ನೆನಪುಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಸಂಜೀವ್ ಮಠಂದೂರ್ ಅವರೇ, News18 Kannada ಜೊತೆ ಮಾತನಾಡೋದಕ್ಕೆ. ಇನ್ನು ರಾಮ್ ಭಟ್ ಅವ್ರ ಬಗ್ಗೆ ಆ ನೆನಪುಗಳನ್ನ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸಚಿವರಾಗಿರುವಂತ ಎಸ್ ಅಂಗಾರ ಅವರು. ರಾಮ್ ಭಟ್ ಅವರು ಇನ್ನಿಲ್ಲ ಅಂತ ಕೇಳಿದಾಗ ನಿಮ್ಗಾದಂತ ಆಘಾತ ಪ್ಲಸ್ ಅವರಿಂದ ಪಡೆದಂತ ಮಾರ್ಗದರ್ಶನದ ಬಗ್ಗೆ ಈ ಸಂದರ್ಭದಲ್ಲಿ ಶೇರ್ ಮಾಡ್ಕೊಳ್ಳೋದಾದ್ರೆ ಅಂಗಾರ ಅವರ, ಇವತ್ತು ರಾಮ್ ಭಟ್ ಅವರ ಈ ನಿಧನದ ವಾರ್ತೆಯನ್ನು ಕೇಳಿ ನಮಗೆ ಭಾರಿ ದುಃಖ ತಂದಿದೆ. ಒಂದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ರಾಜಕೀಯ ಹಿರಿಯ ಮುತ್ಸದ್ದಿ, ನಮಗೆ ಅನೇಕ ಬಾರಿ ರಾಜಕೀಯವಾಗಿ ನಾವು ಕೆಲಸ ಮಾಡುವ ಸಮಯದಲ್ಲಿ ಮತ್ತೆ ಈಗ ಸಚಿವ ಆದ ನಂತರ ಕೂಡ ಅನೇಕ ರೀತಿಯ ಸಲಹೆಯನ್ನು ಕೊಡುವಂತ ಒಬ್ಬ ಹಿರಿಯರು ನಮ್ಮ ರಾಜಕೀಯದಲ್ಲಿ. ರೀಸೆಂಟ್ ಆಗಿ ಯಾವಾಗ ಮೀಟ್ ಮಾಡಿದ್ದು ಹೇಳ್ಬೋದಾ? ನಾನು ಸಚಿವನಾಗಿ ಪ್ರಮಾಣ ವಚನ ತಗೊಂಡು ನಾನು ತಕ್ಷಣ ಅವರ ಮನೆಗೆ ಭೇಟಿಯಾಗಿದ್ದೆ. ನಾನು ಆ ನಂತರ ನೀವು ಭೇಟಿ ಆಗ್ಲಿ ಆಗ್ಲಿಲ್ಲ, ಆದ್ರೆ ನಾನು ಅವರ ಎಲ್ಲ ಕಷ್ಟ ಸುಖದ ಬಗ್ಗೆ ಮಾತಾಡಿಕೊಂಡಿದ್ದೆವು.
ಆದ್ರೆ ಇವತ್ತು ನನಗೆ ತಕ್ಷಣ ವಿಷಯ ಗೊತ್ತಾಯ್ತು, ತಕ್ಷಣ ವಿಷಯ ಗತಿಕರನ್ನು ನಾನು ಅವರು ಭೇಟಿಯಾಗಿದ್ದೇನೆ. ಅವರ ನಿಧನದಿಂದಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕೀಯ ಮತ್ತು ಸಹಕಾರಿ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಈ ನಾಲ್ಕು ಕ್ಷೇತ್ರಕ್ಕೆ ಕೂಡ ಅಪಾರವಾದಂತ ಒಂದು ನಷ್ಟ ಆಗಿದೆ ನಮಗೆ. ನಿಜ ನಿಜ. ಒಂದ್ ಕುತೂಹಲಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ ಎಸ್ ಸಂಗಾರ ಅವರೇ, ಈಗ ನೋಡಿ ಬಿಜೆಪಿಯನ್ನ ನಮ್ಮ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದಂತ ಒಬ್ಬ ಪ್ರಮುಖ ಮುತ್ಸದ್ದಿ ಅಂತಂದ್ರೆ ಅದು ರಾಮ್ ಭಟ್ ಅವರು. ಇವಾಗ ಅದೇ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ ಅಧಿಕಾರ ಸಿಕ್ಕ ಮೇಲೆ ಜನರಿಗೆ ಅದರಿಂದ ಯಾವ ತರ ಸೇವೆ ಮಾಡಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ರು, ನಿಮ್ಗೆ ಯಾವ ತರ ಅಡ್ವೈಸ್ ಮಾಡ್ತಿದ್ರು? ಅಲ್ಲ, ನನಗೆ ಅವರು ಹೇಳಿರುವಂತಷ್ಟೇ, ಸಂಘಟನೆ ಒಂದು ಅವಕಾಶ ಕೊಟ್ಟಿದೆ, ಚೆನ್ನಾಗಿ ಕೆಲಸವನ್ನ ಮಾಡಬೇಕು ನನಗೆ ಹೇಳಿರುವಂತದ್ದು. ನಾನು ಅವ್ರು ಹೇಳಿರ್ತಕ್ಕಂತ ಏನು ಮಾತು ಇದೆ ಅದನ್ನ ನನಗೆ ಈಗ ಸುಮಾರು 10 ತಿಂಗಳು ಕಳೀತಿದ್ದೆ ಅಧಿಕಾರ ತಗೊಂಡು. ಆ 10 ತಿಂಗಳ ಅಧಿಕಾರ ಅವಧಿಯಲ್ಲಿ ನನ್ನ ಇಲಾಖೆಯಲ್ಲಿ ನಾನು ಏನು ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು, ಆ ದಿಕ್ಕಿಂದ ಏನು ಯೋಚನೆ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವ ರೀತಿಯ ಪ್ಲಾನ್ ಅನ್ನ ಮಾಡಬೇಕು, ಪ್ಲಾನ್ ಅನ್ನ ಮಾಡುವ ಸಮಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವವನ್ನ ಪಡ್ಕೊಂಡು ಯಾವ ರೀತಿಯಲ್ಲಿ ನಾವು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಬೇಕು, ಆ ದಿಕ್ಕಿಂದ ನಾನು ಯೋಚನೆಯನ್ನು ಮಾಡ್ತಿದ್ದೇನೆ. ಫೈನ್, ನೀವ್ ಹೇಳ್ದಂಗೆ ಸಾಕಷ್ಟು ವಿಚಾರಗಳಲ್ಲಿ ಈಗ ರಾಮ್ ಭಟ್ ಅವರನ್ನ ನೀವು ಮಿಸ್ ಮಾಡ್ಕೊಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ಎಸ್ ಸಂಗಾರವ್ರೆ, ನಿಮ್ಮ ನೆನಪುಗಳನ್ನ ಶೇರ್ ಮಾಡ್ಕೊಳೋದಕ್ಕೆ.